ಮಾತ್ರ ಇವತ್ತು ಒಳ್ಳೆಯ ಅಭ್ಯಾಸ ಮಾಡಿಕೊಂಡು ಇಡೀ ದೇಶದ ಈ ಒಂದು ಅರ್ಥವ್ಯವಸ್ಥೆ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ವ್ಯವಸ್ಥೆಯನ್ನು, ರಾಜಕೀಯ ವ್ಯವಸ್ಥೆಯನ್ನು, ಧಾರ್ಮಿಕ ವ್ಯವಸ್ಥೆಯನ್ನು ಸರಿಯಾಗಿ ಸೂಕ್ಷ್ಮವಾಗಿ ಅಭ್ಯಾಸ ಮಾಡ್ತಾ ಇದ್ದಿದ್ದಾರೆ. ಒಬ್ಬ ಏನಪ್ಪ ರೆಬೆಲಿಯನ್ ನಾಯಕ ಆಗಿದ್ದಾರೆ ಇವತ್ತು. ನಾವು ಇವತ್ತು ಮಾಡಿ ತೋರಿಸಿ ನಮ್ಮ ಕೈ ಕೊಟ್ಟರು ಅನ್ನುವಷ್ಟು ಮಟ್ಟಿಗೆ ಅವರು ಇವತ್ತು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿಯವರ ಈ ಒಂದು ದಾಳಿ ಇವತ್ತೇನು ಉತ್ತರ ಬರ್ತದೆ, ಏನೇನು ಡೆವಲಪ್ ಆಗ್ತದೆ ಅನ್ನೋದು ಅಷ್ಟೇ ಮುಖ್ಯ ಅದ. ಯಾಕಂದರೆ ಸಂಸತ್ತರ ಈ ದೇಶದ ಮಹಾಪಂಚಾಯತ್ ಅದು, ಅಲ್ಲಿ ಏನು ಮಾತಾಗ್ತಾವೆ, ಅಲ್ಲಿ ಡೆವಲಪ್ಮೆಂಟ್ಗಳು ಏನಾಗ್ತಾವೆ, ಇಡೀ ದೇಶದ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುವಂಥವು ಇರ್ತಾವೆ. ಆ ನೆಲೆಯಲ್ಲಿ ಈ ಸಲ ಏನಾದರೂ ಪರಿಣಾಮ ಬೀರ್ಬೋದಾ? ನಮ್ಮ ರಾಹುಲ್ ಗಾಂಧಿಯವರು ಮಾತಾಡಿದ್ದು, ನಮ್ಮ ಮೋದಿಯವರ ವಿರೋಧವಾಗಿ ಮಾತಾಡಿದಂಥದ್ದು, ಮೋದಿಯವರು ವಿರೋಧ ಅಂತಲ್ಲ, ಕೇವಲ ಇಲ್ಲಿ ಕಾರ್ಪೊರೇಟ್ ವಿರೋಧವಾಗಿ ಮಾತಾಡಿದಂಥದ್ದು. ಆ ದಿಸೆಯಲ್ಲಿ ಇವತ್ತು ಎಲ್ಲರೂ ಟೀಕಾನು ಮಾಡಲಿಲ್ಲ ಅಂತಲ್ಲ, ಮೋದಿ ಅದರಲ್ಲೂ ಗೋಧಿ ಮೀಡಿಯಾದವರು ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾತಾಡ್ತಾರೆ ನಮ್ಮ ರಾಹುಲ್ ಗಾಂಧಿಯವರು, ಇವರೇನು ಮಾಡ್ತಾ ಇದ್ದಾರಪ್ಪ, ಇವರು ಸಹಿತ ಅಂಥವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೊರಟಿದ್ದಾರೆ. ಅವರ ರಾಜ್ಯಗಳಲ್ಲಿ ಇವರೆಲ್ಲ ಬಂದು ದುಡ್ಡು ಹುಡಿದ್ರೆ ಹುಡಿಸ್ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಇದೆಂತ ಹೊಸ ತರ್ತಾರೆ ಅಂತೇಳೆ. ಇದಕ್ಕೂ ಮೋಸ್ಟ್ಲಿ ಉತ್ತರ ಹುಡುಕ್ಬೋದು ರಾಹುಲ್ ಗಾಂಧಿಯವರು, ಮತ್ತು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಕಾರ್ಪೊರೇಟರನ್ನು ಡಿಸೆಂಟ್ರಲೈಸ್ ಮಾಡ್ತೀವಿ ಅನ್ನೋಂತ ಮಾತು ಮಾತಾಡಿದ್ದಾರೆ. ಆದರೂ ಅದು ಪರಿಹಾರ ಆಗ್ತದೆ ನಾವು ಏನು ತಿಳ್ಕೊಂಡಿಲ್ಲ. ಯಾಕಂತಂದರೆ ಹೌದು ವಜ್ರವನ್ನು ಹೊಡಿಬೇಕಾದ್ರೆ ವಜ್ರ ಬೇಕು, ಒಪ್ಪು ನಾವು ಮಾತನ್ನು, ಆದರೆ ಇದು ಸಮಸ್ಯೆ ಭಾಳ ದೀರ್ಘಕಾಲೀನ ಮತ್ತು ಭಾಳ ಆಳಕ್ಕದ. ಇದಕ್ಕಾಗಿ ಈ ಒಬ್ಬ ಕಾರ್ಪೆಟ್ ತೆಗೆದಾಕಿ ಇನ್ನೊಬ್ಬರು ಕಾರ್ಪೆಟ್ ತಂದಿಟ್ಟರೆ ಅದು ಪರಿಹಾರ ಆಗ್ತದೆ ಅನ್ನುವಂಥದ್ದು ಅದು ಒಪ್ಪುವಂಥ ವಿಷಯ ಎಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಸದಾ ಇಲ್ಲಿ ಬಡತನ ಹೋಗಬೇಕಾಯಿತು, ಹೊಸದಂಥ ಒಂದು ಅರ್ಥನೀತಿಯನ್ನು ತರಬೇಕಾಗಿದೆ. ಆ ಅರ್ಥನೀತಿ ಯಾವುದು ಏನು ಅನ್ನೋದನ್ನು ಸಹಿತ ಇನ್ನೊಮ್ಮೆ ಮತ್ತೊಮ್ಮೆ ಮುಗಿದೊಮ್ಮೆ ಈ ದೇಶದ ಅರ್ಥತಜ್ಞರನ್ನು ತೊಗೊಂಡು ಮಾತಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ. ಈಗಾಗಲೇ ನೀತಿ ಆಯೋಗ ಮುಗಿದ ಅದು ನೀತಿ ಆಯೋಗ ಸಲುವಾಗಿ ಈಗಾಗಲೇ ವಿರೋಧ ಪಕ್ಷಗಳ ಎಲ್ಲ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ಆಡಳಿತ ಇರುತ್ತಂತ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗವಹಿಸಲಿಲ್ಲ. ಯಾಕೆ ವಹಿಸಲಿಲ್ಲಪ್ಪ ಅಂತಂದರೆ ಇವರು ಕೇವಲ ಏನಪ್ಪ ಅಂದರೆ ತಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂಥ ಮಾತುಗಳು ಮಾತಾಡಿದರು, ನಮಗೇನು ಅನುಕೂಲ ಮಾಡಲಿಲ್ಲ, ರಾಜ್ಯಗಳು ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಇವರು ಮಾತಿಗೆ ಯಾವ ಬೆಲೆ ಕೊಡಲಿಲ್ಲ ಮಾತನ್ನು ಮಾತಿಗೆ. ಮತ್ತು ಇವರು ಮಾಡುತ್ತಿರುವಂಥ ಈ ಆರ್ಥಿಕ ಒಂದೇನು ಚಟುವಟಿಕೆಗಳು ಮತ್ತು ಏನು ಈ ಆರ್ಥಿಕ ನೆಲೆಗಳಲ್ಲಿ ನಡೆದಂಥ ಡಿಸ್ಕಷನ್ಗಳು ಇವು ಯಾವ ಉಪಯೋಗಕ್ಕೆ ಇಲ್ಲ, ಇದರಿಂದ ಈ ದೇಶ ಉದ್ಧಾರ ಆಗೋದಿಲ್ಲ, ಮತ್ತು ಇವಕ್ಕೆ ಶಕ್ತಿಯೂ ಇಲ್ಲ.